ಮುಂಡರ್ಗಿ ಕಾಂಗ್ರೆಸ್ ಪಕ್ಷದ ಪದಗ್ರಹಣ ನಾಡಗೌಡರ ಕೋಟೆ ಆವರಣದಲ್ಲಿ ನಡೆಯಿತು. ಕಾಂಗ್ರೆಸ್ ಪಕ್ಷದ ಹಿರಿಯರಾದ ನಾಡಗೌಡರ್, ಮಾಜಿ ಎಂಎಲ್ಎ ರಾಮಕೃಷ್ಣ ದೊಡ್ಡಮನಿ, ಸುತ್ತಮುತ್ತ ಗ್ರಾಮದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದರು. ಇದೇ ಸಂದರ್ಭದಲ್ಲಿ 30 ಜನರಿಗೆ ಸನ್ಮಾನಿಸಲಾಯಿತು. ರಾಜು ದಾವಣಗೆರೆ ಕಾಂಗ್ರೆಸ್ ಯುವ ಮುಖಂಡರು ಮಾತನಾಡಿ, ಅಲ್ಪಸಂಖ್ಯಾತರನ್ನು ಅಗಲಿಸುವ ಕುತಂತ್ರ ನಡೆಯುತ್ತಿದೆ. ನಾವು ಒಂದಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವುದನ್ನು ತೋರಿಸಬೇಕು. ಅಂದರೆ ನಾವು ನಮ್ಮ ಸಂಘಟನೆ ಬಲಪಡಿಸಬೇಕು. ಅಂದಾಗ ಮಾತ್ರ ಬಿಜೆಪಿ ಸರ್ಕಾರ ಕಿತ್ತೊಗೆಯಲು ಸಾಧ್ಯ. ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳ ಜೊತೆ ಒಳ್ಳೆ ಬಾಂಧವ್ಯ ಇಟ್ಟುಕೊಳ್ಳಬೇಕು. ಬೇರೆ ಪಕ್ಷದ ಮುಖಂಡರು ಪಕ್ಷ ಒಡೆಯುವ ಕೆಲಸ ಮಾಡುತ್ತಾರೆ. ನಾವು ನೀವು ಒಳ್ಳೆ ಸಹೋದರರಂತೆ ಬಾಳೋಣ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಹೇಳಿದ ಹಾಗೆ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಕಾಂಗ್ರೆಸ್ ಪಕ್ಷದ ಎರಡು ಕಣ್ಣು ಇದ್ದ ಹಾಗೆ ಎಂದರು. ಮುಸ್ಲಿಮು ಹಿಂದೂ ಅಂತ ಹೇಳಿ ಕೋಮುವಾದವನ್ನು ಬಿತ್ತಿ ಅವರು ಎಲ್ಲ ಅವರ ಕಾರ್ಯಕರ್ತಗಳಿಗೆ ಕೋಮುವಾದವನ್ನು ಬಿತ್ತಿ ಅವರು ಸಂಘಟನೆ ಮಾಡಲಿಕ್ಕೆ ಕಳಿಸ್ತಾರೆ. ಆದರೆ ಇವತ್ತು ನಾವೇನಾದರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂಥ ವಿಚಾರ ಏನಂದರೆ ಎರಡು ಕಣ್ಣು ಏನಂತ ಹೇಳಿದ್ರು ನಮ್ಮ ಹಿರಿಯರು. ಅದೇ ಟೈಪ್ ನಾವು ಎರಡು ಕಣ್ಣಾಗಿಯೇ ಇದ್ದೀವಿ, ನಾವು ಅಣ್ಣ ತಮ್ಮರಾಗಿದ್ದೀವಿ, ಸಹೋದರತೆಯಿಂದ ಬಾಳ್ತಾ ಇದ್ದೀವಿ, ಶಾಂತಿಯುತವಾಗಿ ನಾವೆಲ್ಲರೂ ಎಲ್ಲ ಜಾತಿಯ ಜೊತೆಯನ್ನು ನಾವು ಬಾಂಧವ್ಯದಿಂದ ಬದುಕ್ತಾ ಇದ್ದೀವಿ. ಅದು ಆ ಕೋಮುವಾದಿ ಬಿಜೆಪಿ ಪಕ್ಷಕ್ಕೆ ಬೇಡವಾದ ಒಂದು ಸಂಗತಿ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ನಮ್ಮ ಯುವ ಎಲ್ಲ ಯುವ ಅಲ್ಪಸಂಖ್ಯಾತ ಘಟಕ, ಎಸ್ ಸಿ ಘಟಕ, ಇಂಥ ಘಟಕ ಎಲ್ಲ ಘಟಕಗಳು ಮುಖ್ಯವಾಹಿನಿಗೆ ಬರಬೇಕು. ಒಳ್ಳೆ ಕಾರ್ಯವನ್ನು ಎಲ್ಲ ಗ್ರಾಮದಲ್ಲಿ ಮಾಡಬೇಕು. ಆಮೇಲೆ ನಾವು ಏನು ಬಿತ್ತೀವಂತಂದ್ರೆ ಇವತ್ತು ನಿಮಗೆ ನೀವೇನು ಇವತ್ತೇನು ಸನ್ಮಾನಗೊಂಡಿದ್ದೀರಿ ಎಲ್ಲ ಪದ ಅಧಿಕಾರಿಗಳು, ನೀವೇನು ಕೆಲಸ ಮಾಡಿಲ್ಲ, ಇನ್ನು ಮುಂದೆ ನೀವು ಕೆಲಸ ಮಾಡಿರಿ. ಶಾಂತಿಯುತವಾಗಿ ಎಲ್ಲ ಗ್ರಾಮಗಳಲ್ಲಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಜನಗಳ ಸಮಸ್ಯೆಯನ್ನು ಪ್ರಾಮಾಣಿಕವಾಗಿ ಆ ಸಮಸ್ಯೆಯನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಆಮೇಲೆ ಒಳ್ಳೆಯ ಒಂದು ಬೀಜವನ್ನು ಬಿತ್ತಿ ಅಂತಕ್ಕಂಥ ಮಾತನ್ನು ಇವತ್ತು ನಿಮಗೆಲ್ಲ ಹೇಳಿ ಇವತ್ತೇನು ನಾವು ಸನ್ಮಾನ ಏನು ನಮ್ಮ ಮಾಡಿದ್ವಿ ಭಾಳ ಖುಷಿಯಾಗ್ತಾ ಇದೆ. ಈ ಸಂಘಟನೆ ನಾವು ಕೆಳಮಟ್ಟದಿಂದ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಮುಂದಿನ ದಿನಮಾನಗಳಲ್ಲಿ ಅಧಿಕಾರಕ್ಕೆ ತರಬೇಕು. ಈ ಬಿಜೆಪಿ ಅಂತಕ್ಕಂಥ ವಲಸ ಕಸವನ್ನು ನಾವು ಕಿತ್ತೊಗಿಬೇಕು ಅಂತ ಹೇಳಿ ಹೇಳ ಮಾತ್ರ ಮುಗಿಸ್ತೇನೆ. ಜೈ ಜೈ ಕಾಂಗ್ರೆಸ್. ಈ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಈ ದೇಶದಲ್ಲಿ 50-60 ವರ್ಷಗಳವರೆಗೆ ಅಧಿಕಾರವನ್ನು ನಡೆಸಲಿಕ್ಕೆ ಬೆನ್ನೆಲುವಾಗಿ ನಿಂತಹ ಪಕ್ಷ ಅಂದ್ರೆ ಅಥವಾ ಜಾತಿ ಅಂದ್ರೆ ಅದು ಅಲ್ಪಸಂಖ್ಯಾತರು, ಹಿಂದುಳಿದ ಜನಾಂಗ, ಬಡ ಜನಾಂಗ, ದಲಿತ ಜನಾಂಗ, ಈಗಿನ ದಲಿತ ಜನಾಂಗ ಮಹಾತ್ಮಾ ಗಾಂಧಿಯವರು ಒಬ್ಬರೇ ಸ್ವಾತಂತ್ರ್ಯವನ್ನು ಕೊಡಲಿಲ್ಲ, ಅವರ ಜೊತೆಗೆ ಜಿಲ್ಲಾವರು ಕೂಡ ಇದ್ರು ಅನ್ನೋದನ್ನು ನಾವು ಸನ್ಮಾನ್ಯ ಮಹಾತ್ಮಾ ಗಾಂಧಿಯವರಾಗಲಿ ಜಿಲ್ಲಾ ಸಾಹೇಬರಾಗಲಿ ಇಬ್ಬರು ಕೂಡಿಕೊಂಡು ಈ ದೇಶದ ಕಾಂಗ್ರೆಸ್ ಕಾರ್ಯಕರ್ತರನ್ನು ನಡೆಸಿದರು. ಅವರಿಂದ ಈ ಸ್ವಾತಂತ್ರ್ಯವನ್ನು ದೇಶಕ್ಕೆ ಕೊಟ್ಟರು. ಅದರಂತೆ ಜಿನ್ನ ಅವರಿಗೆ ಇನ್ನೊಂದು ಭಾಗದಲ್ಲಿ ಆಳು ನಾವೊಂದು ಭಾಗದಲ್ಲಿ ಇರ್ತೀವಿ ಅಂತ ತಿಳ್ಕೊಂಡು ಪ್ರತ್ಯೇಕವಾದಂತಹ ಒಂದು ಪಾಕಿಸ್ತಾನವನ್ನು ಜಿನ್ನ ಸಾಹೇಬರಿಗೆ ಕೊಟ್ಟು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಮುಂಡರ್ಗಿ.